ಗೊತ್ತಿಲ್ಲಪ್ಪ, ಅದು ಈಶ್ವರಪ್ಪ ಹೇಳಿದ್ದಾನೆ ನಂಗೆ ಗೊತ್ತಿಲ್ಲ, ಕೇಳಿ ಬಂದಾಗ ನಿರಾಣಿ ಆಯ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು ಹೇಳಿರೋದು ಇದನ್ನು? ನಾವು ಹೇಳಿದೀವ, ಈಶ್ವರಪ್ಪ ಹೇಳಿರೋದು ನಿರಾಣಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಈಶ್ವರಪ್ಪ ಹೇಳಿರೋದು. ಈಶ್ವರಪ್ಪ ಯಾರಿಂದ ಅಪಾಯಿಂಟ್ ಆಗಿರೋದು? ಆ ಬಸವರಾಜ ಬೊಮ್ಮಾಯಿ. ಯಾರು ಅಪಾಯಿಂಟ್ ಮಾಡಿದ್ರೆ ಅವ್ರ ಮೇಲೆ ವಿಶ್ವಾಸ ಇಲ್ವಲ್ರಿ ಇವರಿಗೆ? ಸಿ, ಚೀಫ್ ಮಿನಿಸ್ಟರ್ ಬಗ್ಗೆ ವಿಶ್ವಾಸ ಇಲ್ದವ್ರೆ ಯು ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ಎನಿ ಮಿನಿಸ್ಟರ್ ಅಪಾಯಿಂಟೆಡ್ ಬೈ ದಿ ಚೀಫ್ ಮಿನಿಸ್ಟರ್, ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಚೀಫ್ ಮಿನಿಸ್ಟರ್ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ನಿಮಗೆ ಚೀಫ್ ಮಿನಿಸ್ಟರ್ ಮೇಲೆ ವಿಶ್ವಾಸ ಇಲ್ಲದೆ ಹೋದರೆ ರಾಜೀನಾಮೆ ಕೊಡಬೇಕು. ಗೊತ್ತಿಲ್ಲಪ್ಪ, ಅದು ಈಶ್ವರಪ್ಪ ಹೇಳಿದ್ದಾನೆ ನಂಗೆ ಗೊತ್ತಿಲ್ಲ, ಕೇಳಿ ಬಂದಾಗ ನಿರಾಣಿ ಆಯ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು ಹೇಳಿರೋದು ಇದನ್ನು? ನಾವು ಹೇಳಿದೀವ, ಈಶ್ವರಪ್ಪ ಹೇಳಿರೋದು ನಿರಾಣಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಈಶ್ವರಪ್ಪ ಹೇಳಿರೋದು. ಈಶ್ವರಪ್ಪ ಯಾರಿಂದ ಅಪಾಯಿಂಟ್ ಆಗಿರೋದು? ಆ ಬಸವರಾಜ ಬೊಮ್ಮಾಯಿ. ಯಾರು ಅಪಾಯಿಂಟ್ ಮಾಡಿದ್ರೆ ಅವ್ರ ಮೇಲೆ ವಿಶ್ವಾಸ ಇಲ್ವಲ್ರಿ ಇವರಿಗೆ? ಸಿ, ಚೀಫ್ ಮಿನಿಸ್ಟರ್ ಬಗ್ಗೆ ವಿಶ್ವಾಸ ಇಲ್ದವ್ರೆ ಯು ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ಎನಿ ಮಿನಿಸ್ಟರ್ ಅಪಾಯಿಂಟೆಡ್ ಬೈ ದಿ ಚೀಫ್ ಮಿನಿಸ್ಟರ್, ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಚೀಫ್ ಮಿನಿಸ್ಟರ್ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ನಿಮಗೆ ಚೀಫ್ ಮಿನಿಸ್ಟರ್ ಮೇಲೆ ವಿಶ್ವಾಸ ಇಲ್ದೆ ಹೋದರೆ ರಾಜೀನಾಮೆ ಕೊಡಬೇಕು.